ಹಾಯ್ ಗೈಸ್, ಹೆಲೋ. ಇವತ್ತು ನಾನು ಮಾಡ್ತಾ ಇರೋದು ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ. ಇದು ನಿಮ್ಮ ಜೊತೆ ನಾನು ಈ ಒಂದು ರೆಸಿಪಿಯನ್ನು ಕನ್ನಡದಲ್ಲಿ ಮಾಡ್ಕೋತೇನೆ. ಮಸಾಲದಲ್ಲಿ ಒಂದು ಪಾತ್ರೆಯಲ್ಲಿ, ನೀವು ಯಾವ ಪಾತ್ರೆಯಲ್ಲಿ ದಮ್ ಕೊಡ್ತೀರಾ ಬಿರಿಯಾನಿಗೆ, ಅದೇ ಪಾತ್ರೆಯಲ್ಲಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿರೋಣ. ಗಾರ್ಲಿಕ್ ಜಿಂಜರ್ ಪೇಸ್ಟ್, ಅರಶಿನ ಹುಡಿ, ಉಪ್ಪು ಹಾಗೂ ಮೆಣಸಿನ ಹುಡಿ, ಇದೆಲ್ಲ ನಿಮ್ಮ ಚಿಕನ್ ಎಷ್ಟುಂಟು ಅದರ ಲೆಕ್ಕದಲ್ಲಿ ನೀವು ಹಾಕ್ಕೊಳ್ಳಿ. ಇದು ಇಷ್ಟೇ ಚಮಚ ಹಾಕಬೇಕಂತ ಏನು ನಾನು ಹೇಳ್ತಾ ಇಲ್ಲ. ಇದು ನೋಡಿ, ಇದು ಕೊತ್ತಂಬರಿ ಹುಡಿ ಹಾಗೂ ಕಾಳು ಮೆಣಸು. ಆಮೇಲೆ ಇದು ಎಲ್ಲ ಗರಂ ಮಸಾಲ ಹಾಕ್ಕೊಳ್ಬೇಕು, ಏಲಕ್ಕಿ, ಲವಂಗ, ಆಮೇಲೆ ದಾಲ್ಚಿನ್ನಿಯದ್ದು ಅದು ಕೆತ್ತೆ ಬರ್ತದೆ ಅದು, ಆಮೇಲೆ ಶಾಯಿ ಜೀರಾ, ಒಂದು ಪತ್ತರ್ಕ ಫೂಲ್ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಮಸಾಲ, ಅದಕ್ಕೆ ಏನಂತಾರೆ ಅಂತ ಕನ್ನಡದಲ್ಲಿ ಗೊತ್ತಿಲ್ಲ. ಅದು ಇದು ನೋಡಿ, ಇದು ಅಂದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲೆ, ಅದರೊಟ್ಟಿಗೆ ಸ್ವಲ್ಪ ಗರಂ ಮಸಾಲನೂ ಹಾಕಿ ಬಿರಿಯಾನಿ ಮಸಾಲ. ಹೈದರಾಬಾದ್ ದಮ್ ಬಿರಿಯಾನಿ ಮಾಡಲಿಕ್ಕಂತೂ ತುಂಬಾ ಈಸಿ, ಏನು ಕಷ್ಟ ಇಲ್ಲ. ಪಟಾಪಟ್ ಅಂತ ರೆಡಿ ಆಗ್ತದೆ ಇದು. ಇದು ನೋಡಿ, ಇದು ಕಸ್ತೂರಿ ಮೆತ್ತಿ ಪೌಡರ್. ನನ್ನ ಜೊತೆ ಕಸ್ತೂರಿ ಮೆತ್ತಿ ಪೌಡರ್ ಇರೋದು, ಅದಕ್ಕೋಸ್ಕರ ನಾ ಪೌಡರ್ ಹಾಕ್ತಾ ಇದ್ದೇನೆ. ಇದು ಮೊಸರು. ಮೊಸರು ಎಲ್ಲ ಅದು ನೋಡಿ, ನಿಮಗೆ ಕ್ವಾಂಟಿಟಿ ಅದು ನೋಡಿ, ನಮಗೆ ಅರ್ಥ ಆಗ್ತದೆ. ಅದು ನಾವು ಮಿಕ್ಸ್ ಮಾಡುವಾಗ ಚಿಕನ್ ಎಷ್ಟುಂಟು ಅದರ ಲೆಕ್ಕದಲ್ಲಿ ಹಾಕಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು, ಆಮೇಲೆ ಇದಕ್ಕೆ ಚಿಕನ್ ಹಾಕಬೇಕು. ಇದು ನನ್ನ ನಾದಿನಿ ಮಾಡ್ತಾ ಇರೋದು ದಮ್ ಬಿರಿಯಾನಿ ಚಿಕನ್, ನಾನಲ್ಲ. ಅದಕ್ಕೋಸ್ಕರ ಅವಳ ಸ್ಟೈಲಲ್ಲಿ ಅವರು ಮಾಡ್ತಾ ಇದ್ದಾರೆ ಇವತ್ತು. ಅದನ್ನು ಒಂದು ಸ್ವಲ್ಪ ಚೇಂಜಸ್ ಉಂಟು ನಾನು ಮಾಡಿದ್ದಕ್ಕಿಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಕನ್ನಡದಲ್ಲಿ ಹಾಕ್ತಾ ಇದ್ದೇನೆ. ಈಗ ಒಂದು ಚಾಪರಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಈರುಳ್ಳಿ ಹಾಗೂ ಎರಡು ಹಸಿಮೆಣಸು, ಇದೆಲ್ಲವನ್ನು ಚೆನ್ನಾಗಿ ಚಾಪ್ ಮಾಡ್ತೇನೆ. ಚಾಪರೇ ಬೇಕಂತಿಲ್ಲ, ಚೂರಿಯಲ್ಲಿ ಕೂಡ ನೀವು ಸಣ್ಣ ಸಣ್ಣಗೆ ಕಟ್ಟಿಂಗ್ ಮಾಡ್ಬೋದು. ಇದರಲ್ಲಿ ಫಟಾಫಟ್ ಚೆನ್ನಾಗಿ ಚಾಪ್ ಆಗ್ತದಂತ ನಾನು ಇದನ್ನು ಚಾಪರಲ್ಲಿ ಹಾಕಿ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿದ್ದೇನೆ, ಚಾಪ್ ಮಾಡಿದ್ದೇನೆ ನೋಡಿ. ಆಮೇಲೆ ಇದನ್ನೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡಬೇಕು ಸರಿಯಾಗಿ. ಸ್ವಲ್ಪ ನೀರು ಕೂಡ ಹಾಕಿದೆ, ಅದರಲ್ಲಿ ಎಲ್ಲ ತುಂಬ ಕೊತ್ತಂಬರಿ ಸೊಪ್ಪೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಮ್ಮ ಎಲ್ಲಕ್ಕಿಂತ ಈಸಿ ಅಂದರೆ ಫ್ರೆಂಡ್ಸ್, ನಮ್ಮ ಹೈದರಾಬಾದ್ ದಮ್ ಬಿರಿಯಾನಿ ಮಾಡಲಿಕ್ಕೆ. ಈಗ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಒಂದು ಅರ್ಧ ಹಿಂಡೋಣ ನೋಡಿ, ಈ ಥರ ಅರ್ಧ ನಿಂಬೆ ಹುಳಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಈಗ ನಮಗೆ ಫ್ರೈ ಮಾಡಲಿಕ್ಕೆ ಇರೋದು ಈರುಳ್ಳಿ, ಎರಡು ಈರುಳ್ಳಿಯನ್ನು ಒಂದು ಬಾದಾಮಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಇದಕ್ಕೆ ಈರುಳ್ಳಿಯನ್ನು ಕರ್ಕೊಳ್ಬಾರ್ದು, ಚೆನ್ನಾಗಿ ಅಲ್ಲೇ ನಿಂತು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಳಾದರೆ ಎಲ್ಲ ಹಾಳಾಗಿ ಮತ್ತು ಬಿರಿಯಾನಿ. ಅದಕ್ಕೋಸ್ಕರ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲದಲ್ಲಿ ಉಪ್ಪು ಕೂಡ ಹಾಕಬೇಕು ಫ್ರೆಂಡ್ಸ್. ಈಗ ಇದಂತೂ ರೆಡಿಯಾಗಿದೆ. ಈರುಳ್ಳಿಯನ್ನು ಒಂದು ಬೇರೆ ಪಾತ್ರೆಯಲ್ಲಿ ತಗೋತೇನೆ. ಈಗ ಈ ಎಣ್ಣೆಯನ್ನು ಇಡೋಣ, ಇದು ಲಾಸ್ಟ್ಗೆ ಯೂಸ್ ಮಾಡಲಿಕ್ಕುಂಟು. ಈಗ ನಾನು ರೈಸನ್ನು ಬೇಯಲಿಕ್ಕಿಡ್ತೇನೆ, ಅದಕ್ಕೂ ಇಲ್ಲಿ ಸ್ವಲ್ಪ ಗರಂ ಮಸಾಲ, ಅದೇ ನಮ್ಮ ಪಲಾವ್ ಎಲೆ, ಆಮೇಲೆ ಶಾಯಿ ಜೀರಾ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಲವಂಗ ಎರಡು ಹಾಗೂ ಇದು ದೊಡ್ಡ ಏಲಕ್ಕಿ, ಇದನ್ನೆಲ್ಲ ಹಾಕಿ ಉಪ್ಪು ನೀರು ಕುದಿಲಿಕ್ಕಿಡೋಣ. ಉಪ್ಪು ಕೂಡ ನಿಮ್ಮ ಲೆಕ್ಕದಲ್ಲಿ ಹಾಕಬೇಕು ಫ್ರೆಂಡ್ಸ್ ಉಪ್ಪು ಹಾಕುವಾಗ. ಇದು ನೋಡಿ, ಇದು ಬಾಸ್ಮತಿ ರೈಸ್, ನಾನಿಲ್ಲಿ ಮಾಡ್ತಾ ಇರೋದು ಬಾಸ್ಮತಿ ರೈಸಲ್ಲಿ. ನೀವು ಸೋನಾ ಮಸೂರಿ ರೈಸ್, ನಿಮ್ಮ ಜೊತೆ ಬಾಸ್ಮತಿ ರೈಸ್ ಇಲ್ಲ ಅಂದರೆ ಸೋನಾ ಮಸೂರಿ ರೈಸಲ್ಲಿ ಕೂಡ ಮಾಡ್ಬೋದು. ಆಮೇಲೆ ಈರುಳ್ಳಿ ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಹುಡಿ ಮಾಡಿ ಮತ್ತೆ ಈ ಮಸಾಲಾಗಿ ಮಿಕ್ಸ್ ಮಾಡ್ತೀನಿ ನಾನೆಲ್ಲವನ್ನು. ನಿಮಗೆ ಜಾಸ್ತಿ ನೀವು ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ಮೇಲೇನೂ ಈ ಥರ ಕಾಯಿಸಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡಿ ಎಲ್ಲ ಹಾಕೋದಾದರೆ ಎಕ್ಸ್ಟ್ರಾ ನೀರು ತೆಗೆದು ಇಟ್ಕೊಳ್ಬೋದು. ನಾನು ಅದರ ಮೇಲೆ ಹಾಕ್ತಾ ಇಲ್ಲ, ಅದಕ್ಕೋಸ್ಕರ ಎಲ್ಲ ಹುಡಿಯನ್ನು ಅದಕ್ಕೆ ಮಾಡಿ ಚೆನ್ನಾಗಿ ಇದಕ್ಕೆ ಹಾಕ್ತಾ ಇದ್ದೇನೆ. ಪರಿಮಾಣ ತುಂಬ ಚೆನ್ನಾಗಿ ಬರ್ತಾ ಉಂಟು. ಈಗ ಇಲ್ಲಿ ರೈಸು ನಾನೊಂದು 10 ನಿಮಿಷ ನೆನೆಸಿಟ್ಟಿದ್ದೆ ಬಾಸ್ಮತಿ ರೈಸ್. ಆಮೇಲೆ ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇರುವಾಗ ಈ ರೈಸನ್ನು ನಾವು ನಾನು ಈರುಳ್ಳಿಯನ್ನು ಫ್ರೈ ಮಾಡಿ ಆಯಿಲ್ ಇಟ್ಟಲ್ವಾ, ಅದನ್ನು ಅರ್ಧ ಆಯಿಲ್ ನಾನಿಲ್ಲಿ ಈ ಮಸಾಲದಲ್ಲೇ ಸೇರಿಸ್ತೇನೆ. ತಣ್ಣಗಾದ್ಮೇಲೆ ಬಿಸಿ ಬಿಸಿ ಆಯಿಲ್ ಹಾಕಬಾರ್ದು.
ಈಗ ನೋಡಿ ಸ್ವಲ್ಪ ಮಿಸ್ ಆಯಿತು. ರೈಸ್ ಅಂತೂ ರೆಡಿ ಆಗಿತ್ತು. ರೈಸ್ ಒಂದು 70% ರೆಡಿ ಆದಮೇಲೆ ಅದೇ ಇದಕ್ಕೆ ನಾನು ರೈಸ್ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಸಾರಿ ಸ್ವಲ್ಪ ಮಿಸ್ ಆಗಿ ಶೇರ್ ಮಾಡಿದ್ದೆ. ಈಗ ನೋಡಿ ಅದು ಎಲ್ಲ ರೈಸ್ ಒಂದು 70% ಆದ್ಮೇಲೆ ಅದರ ಮೇಲೆ ಹಾಕ್ಬೇಕು, ಆಮೇಲೆ ದಮ್ ಕೊಡ್ಬೇಕು ಅಷ್ಟೇ. ಸ್ವಲ್ಪ ಮಿಸ್ ಆಗಿ